ಮಾತನ್ನು ಹೇಳ್ತಾರೆ ಸಿದ್ದಪ್ಪನ. ಸತ್ಯವಂತರು ಸಜ್ಜನರು ಸತ್ಯ ಸಂಘದಲ್ಲಿ ಹೋರಾಡುವಂತ ನಿಷ್ಠೆವಂತರ ಸಂಘ ಮಾಡಬೇಕು. ಅದರವಾದ ಸ್ವಲ್ಪ ಜ್ಞಾನ ತಂಗದ ದೊರೆತದ ನಾಲ್ಕು ಮಂದಿ ಒಳಗ ಒಳ್ಳೆಯವರಾಗಿ ಬರ್ತೀವಿ. ನಾಲ್ಕು ಮಂದಿ ಒಳಗ ಹಿಂಗ ನಿಂತು ಮಾತಾಡ್ಲಿಕ್ಕೆ ಬರ್ತದ ಬರ್ತದ ಹೌದಿಲ್ಲ. ಸಜ್ಜನ ರೊಚ್ಚಿನಂತೆ ಸರ್ವಜ್ಞ ಆಗ್ತೇವೆ ಹೌದಿಲ್ಲ. ಅದಕ್ಕೆ ಯಾವತ್ತಾದ್ರೂ ಏನ್ ಮಾಡ್ಬೇಕ ಒಳ್ಳೆಯವರ ಸಂಘ ಮಾಡ್ಬೇಕಂತ. ಹೌದಾ? ನೀ ಎಂತವ್ರ ಸಂಘ ಮಾಡ್ಬೇಕಂದ್ರೆ ಸಿದ್ದಪ್ಪಣ್ಣ ನಾವಂತ ಇರ್ತಲ್ಲ ಇರ್ತಾವ್ರೆ ಸಂಘ ಮಾಡ್ಬೇಕಂತಪ್ಪ ಹೆಂಗತಿ ಅವ್ರಂತಾರು ಬಹಳ ಒಳ್ಳೆಯವರು. ಹೆಂಗಪ್ಪನು ಅದಕ್ಕಾಗಿ ಕೇಳ ಸಿದ್ದಪ್ಪಣ್ಣ ಕುರಿ ಹಾಲು ಕೊಡ್ತಾನೆ ದಿನ ಒಂದು ಆಟದ ಅದಕ್ಕೆ ಸರ್ಜೋಡಿ ಕೆಲವಂದ್ರೆ ಹೇಳೋರ ಹೇಳುತ್ತ ಗಂಡ ಮಕ್ಕಳ ಮತ್ ತಾಯಿ ತಂದೆ ಋಣ ಯಾರಿಂದ ತೀರ್ತು ಗಂಡ ಮಕ್ಕಳ ನಿನ್ನ ತೀರ್ತೇನ ನೀವು ಬೋಸ್ಕೊಂಡ್ ತೀರ್ಸೋ ಮಾಡಿದಿರ ಅವ್ರ ಹತ್ರ ತಿರುಪತಿ ತಿಮ್ಮಾಪುರ ಕರ ತರ ತರ ಕ್ಯಾಬ್ ಹೋಗ್ತಾರ ಸಾಧ್ಯತೆ. ಆ ಮಗ ಪಿಂಡದಾನ ಮಾಡಿದಪ್ಪ ಅಂತಂದ್ರೆ ತಾಯಿ ತಂದೆ ಋಣ ತೀರ್ತೈತಿ ಅಂತ ಹೇಳುವಿನ್ಯ ಹೌದಿಲ್ಲ. ಅವಾಗ ಇವ್ರೇನು ಏನಪ್ಪ ಅಂತಂದ್ರ ಸತ್ತಾಗ ಕಿರಿ ಮಗನ ತಲೆ ಬಳಸ್ಬೇಕು ತಂದೆ ಸತ್ತಾಗ ಹಿರಿ ಮಗನ ತಲೆ ಬಳಸ್ಬೇಕು ಅವಾಗ ತಂದೆ ತಾಯಿ ಋಣ ತೀರಿ ಅಂತಿ ಅಂತಂದ್ರೆ ನಿಮ್ಮ ಮಾತಿಗೆ ನಾವು ಒಪ್ಕೋತಾನ ಕರಿ ನೀವು ಹೇಳುದು ನಮನ ಬೆಳೆಸೋತಿರ್ಕರಿ ನಿಮ್ಮನ್ನ ಹಿಂಗಾಕ್ ಮುಂದೆ ಹೌದಿಲ್ಲ. ನೀವು ಯಾಕಂತೀರಿ ತಲೆ ಬಳಸ್ಕೊಂಡು ಕರಿ ಇಲ್ಲ ಹರಿದಿರ್ತಕ್ಕಂಥ ಮಗಳು ಬೋಸ್ಕೊಂಡಿನ ಇಲ್ಲ ಅಕ್ಕಿನಿಂದ ಋಣ ತೀರ್ಸಕ್ ಆಗಿಲ್ಲ 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 ಆದ್ರೆ ಒಬ್ಬ ಗಂಡ ಮಗನಿಂದ ತಾಯಿ ತಂದೆ ಋಣ ತೀರೈತಿ ಹೌದಿಲ್ಲ. ಅದಕ್ಕೆ ನಮ್ಮ ಸರ್ಜೋಡಿ ಕೆಲವ್ ಹತ್ರ ಏನು ಸಿದ್ದಪ್ಪಣ ಅಗಲಿಯವನ ಮಾತ್ ಕೇಳಿರೋರು ಏನಪ್ಪ ಅಂತಂದ್ರ ಗಂಡ ಸತ್ತಾಗ ಹ್ಯಾಂತಿ ಪಡ್ಕೊಂಡು ಆಗ್ತಾಳ ಅವಾಗ ಅಲ್ಲಿ ಒಂದು ಅತ್ತಾಗ ಒಂದು ಸೃಷ್ಟಿ ಆಗೈತಿ. ಏನು ಸೃಷ್ಟಿ ಆಗೈತಿ ಅಪ್ಪ ಅಪ್ಪ ಅಂತ ಅಪ್ಪ ಅಂತ ಅಂದ್ರೆ ಮತ್ತೆ ಇಲ್ಲಿ ಒಂದು ಮತ್ತೊಂದು ಬೇರೆ ಮಾತಾಡೋರ ಮತ್ತೆ ಬೇರೆ ಮಾಡತ್ತಾರ ಏನ್ ಗೊತ್ತನ ಏ ಜಮದಗ್ನಿ ಸತ್ತಿದ್ದ ಅವಾಗ ರೇಣುಕಾದೇವಿ ಅಪ್ಪ ಅಂದ್ರತ್ತ ಏ ರೇಣುಕಾದೇವಿ ಎತ್ತಿರತ್ತ ಕಾಮಧೇನು ಅತ್ತ ಏ ಕಾಮಧೇನು ಅಲ್ಲ ಕಾಮಧೇನು ಕುಲ್ಪರಕ್ಷಣ ಪಡ್ಕೋಬೇಕಂತ ತಿಳ್ಕೊಂಡು ಕಾರ್ತಿ ವೀರಾರ್ಜುನ ಸಂಹಾರ ಮಾಡಕ್ಕೆ ಯಾರು ಜಮದಗ್ನಿ ಅವಾಗ ಕಾರ್ತಿ ವೀರಾರ್ಜುನ ಏನ್ ಮಾಡಿದಪ್ಪ ಅಂದ್ರೆ ಇಪ್ಪತ್ತೊಂದು ಬಾಣ ಬಿಟ್ಟು ಯಾರಿಗೆ ಜಮದಗ್ನಿಗೆ ಅವಾಗ ಜಮದಗ್ನಿ ಆಗಿರ್ತಕ್ಕಂಥ ಸತ್ ಬಿದ್ದ ಕಾರ್ತಿ ವೀರಾರ್ಜುನ ಹಾಗೆ ಹೋಗ್ಲಿಲ್ಲ ಅವ ಮತ್ತೆ ಬಿಡಲ್ಲ ರೇಣುಕಾದೇವಿನ ಒಂದ ಗಿಡಕ್ಕೆ ಕಟ್ಟಿ ಆಕೆಯೂ ಕೂಡ ಹಿಂಸೆ ಕೊಟ್ಟ ಆಕೆಯನ್ನು ಸಾಯಿಸಲಿಲ್ಲ ಹಂಗೆ ಉಳಿಸಿದ ಜಮದಗ್ನಿ ಕೊಂದು ಹೋಗಿಬಿಟ್ಟಿದ್ದವ ಅವಾಗಿ ರೇಣುಕಾದೇವಿ ಏನಪ್ಪ ಅಂತ ಕೇಳ ತಮ್ಮ ಮಗ ಆಗಿರ್ತಕ್ಕಂಥ ಪರಶುರಾಮ ಬಂದಾಗ ಹೌದಿಲ್ಲ ತಮ್ಮ ಮಗ ಆಗಿರ್ತಕ್ಕಂಥ ಪರಶುರಾಮಗ ಬಂದಾಗ ಮಾತು ಹೇಳೋಕೆ ಏನಪ್ಪ ಅಂತ ಕೇಳ ನಿನ್ನ ತಂದೆ ಆಗಿರ್ತಕ್ಕಂಥ ಜಮದಗ್ನಿನ ಬರೇ ಕಾಮಧೇನು ಸಂಬಂಧ ಹೌದಿಲ್ಲ ಯಾಕಂದ್ರ ಕಾರ್ತಿ ವೀರಾರ್ಜುನ ಜಮದಗ್ನಿ ಮನೆ ಅತಿಥಿಯಾಗಿ ಬಂದಿದ್ದ ಅತಿಥಿ ಹೌದಿಲ್ಲ ಜಮದಗ್ನಿ ಹೆಂಗಪ್ಪ ಅಂತಂದ್ರೆ ಒಬ್ಬ ರಾಜರ ಮನೆ ತಂದು ಹೋಗ್ಬಿಟ್ಟಿರ್ತಕ್ಕಂಥವ ಹೌದಿಲ್ಲ ಅವಾಗ ಜಮದಗ್ನಿ ಹೇಳ ಜಮದಗ್ನಿ ಮನೆಯೊಳಗೆ ಒಂದು ಕಾಮಧೇನು ಇತ್ತು ಬೇಕಾದವ್ರು ಬೇಕಾದ ಬೇಡ ಕೊಡುವಂತ ಒಂದು ಕಾಮಧೇನು ಇತ್ತು ಅವಾಗ ಕಾರ್ತಿ ವೀರಾರ್ಜುನ ಅತಿಥಿಯಾಗಿ ಜಮದಗ್ನಿ ಮನೆಗೆ ಬಂದಿದ್ದ ಊಟಕ್ಕ ಅತಿಥಿಯಾಗಿ ಊಟಕ್ಕ
ಹೌದಾ ಹೌದಿಲ್ಲ ಎಲ್ಲಾರು ಮಾತು ಕೇಳಬೇಕಂತ ಯಾಕಂದ್ರ ಆಸೆಗೆ
ಐತಿ ಆಸೆ ಆಕೆಗೆ ತಂದ್ರೆ ಇವರು ಎಲ್ಲಾ ಎಲ್ಲಮ್ಮ ಸ್ಟೋರಿಯನ್ನು ಓದ್ಕೊಂಡಿರ್ತಕ್ಕಂತ ಕಲಾವಂತರ ಅದಾರ ಎಲ್ಲಾ ಓದ್ಕೊಳ್ಳಿಕ್ಕಿಂತ ಅಲ್ಲೇ ಭಾಜಕ ಅವರು ಓಡತಿ ಭಾಜಕ ಅವರು ಓಡತಿ ಅದಕ್ಕೆ ಇವ್ರ ಮಾತನ್ನ ಕೇಳಬೇಕು ಅಂತ ನಮಗೆ ಆಸಕ್ತದ್ದು ಏನಪ್ಪಾ ಅಂತಂದ್ರ ಏನ್ ಕೇಳಂತಿ ರೇಣುಕ ರಾಜನಿಂದ ರೇಣುಕಾದೇವಿ ಬಿಟ್ಟು ಬಂದರು ರೇಣುಕ ರಾಜನಿಂದ ರೇಣುಕಾದೇವಿ ಬಿಟ್ಟು ಬಂದರು ಯಾಕಂದ್ರ ರೇಣುಕ ರಾಜನ ಮನೆಯೊಳಗ ಆಸ್ತಿ ಅಂತಸ್ತು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಸಾಕಷ್ಟು ಇತ್ತ ಎಲ್ಲಾ ಕುಟ್ರು ಮಕ್ಳು ಎಲ್ಲಾ ಎತ್ತಕರೆ ಸಾಕಷ್ಟು ಮನೆಯೊಳಗ ಹಾಲು ಎತ್ತಕರೆ ಹಂಗಾಲ್ ಹಚ್ಚಿ ಆಡ್ಲಿಕ್ಕೆ ಒಂದು ಕೂಸ್ ಇರ್ಲಿಲ್ಲ ಅಂದ್ರ ಅವ್ರ ಮಾತಾಡ್ತಿರ್ತಲ್ಲ ಯಾರಿಗೆ ಯಾರಿಗೂ ರೇಣುಕ ರಾಜಾಗ ಹೌದು ಮಾತ್ಗಳೇ ಇರ್ಲಿಲ್ಲ ಅವಾಗ ಸಾಕಷ್ಟು ದೇವತೆಗಳಿಗೆ ದುಡ್ಕೊಂಡ ರೇಣುಕಾದೇವಿ ಹುಟ್ಟಬೇಕಾದ್ರ ತಾಯಿ ಭೋಗವತಿಯಿಂದ ಹುಟ್ಟಿದಕ್ಕೆ ಯಾರು ಯಾಕೆ ಕಷ್ಟಪಟ್ಟಿಲ್ಲ ಏನೇ ಕಷ್ಟಪಟ್ಟರು ರೇಣುಕ ರಾಜ ಕಷ್ಟಪಟ್ಟನಲ್ಲಿ ಅಂದ್ರ ಅವ್ರ ಅಪ್ಪ ಮಗಳನ್ನ ಹಡಿಬೇಕಾದ್ರ ಹೌದು ಹೌದಲ್ಲ ಅವಾಗ ದುರ್ಗಾದೇವಿಗೆ ದುಡ್ಕೊಂಡ ದುರ್ಗಾದೇವಿಗೆ ದುಡ್ಕೊಂಡ ಬಳಿಕ ರೇಣುಕಾದೇವಿ ಹುಟ್ಟಿ ಬಂದ್ರು ಹೌದಲ್ಲ ರೇಣುಕಾದೇವಿ ಹುಟ್ಟಿ ಬಂದ ಬಳಿಕ ದುರ್ಗಾದೇವಿ ಏನಪ್ಪಾ ಅಂದ್ರೆ ರೇಣುಕ ರಾಜ ವರ ಕೊಟ್ಟು ಬಿಟ್ಟರು ಸೂರ್ಯ ಚಂದ್ರ ಇರುವ ತನಕ ಇವತ್ತ ರೇಣುಕ ಅಂತ ನಿನಗೊಂದು ಮಗಳು ಕೊಡ್ತಾಳ ಸೂರ್ಯ ಚಂದ್ರ ಇರುವ ತನಕ ಆಕೆ ಹೆಸರು ಹಸಿರಾಮ ಉಳ್ಕೋಯ್ತು ಅಂತ ಮಗಳು ನೀನು ಹೊಟ್ಟೆ ಒಳಗೆ ಕೊಡ್ತಾಳ ಅಂತ ಇರು ಹೌದಲ್ಲ ಏದ ಕಾಲಕ್ಕೆ ರೇಣುಕ ರಾಜ ಮತ್ತು ಭೋಗವತಿ ಇಬ್ಬರು ಭೋಗ ಕೂಡಿದ ಕಾಲಕ್ಕೆ ಒಂಬತ್ತು ತಿಂಗಳು ಒಂಬತ್ತು ದಿನ ಆದ್ರೊಳಗೆ ರೇಣುಕಾದೇವಿ ಹುಟ್ಟಿ ಬಂದಳು ಹುಟ್ಟಿ ಏನು ಸದ್ಯಕ್ಕೆ ನೋಡಿ ಎಲ್ಲಮ್ಮ ಸೌದತ್ತೆ ಎಲ್ಲಮ್ಮ ಕುಟುಂಬಕ್ಕೆ ಹೋಗ್ಬೇಕಾರೆ ಏನಂತಾರ ಅಂದ್ರ ಹೇಳ್ತಾರೆ ಅಲ್ಲ ಹೋಗಿ ನೋಡಿದ್ರು ನಿಮಗ ರೇಣುಕ ಎಲ್ಲಮ್ಮ ದೇವಿ ಪ್ರಸನ್ನ ರೇಣುಕ ಎಲ್ಲಮ್ಮ ದೇವಿ ಪ್ರಸನ್ನ ಎಲ್ಲಮ್ಮ ದೇವಿ ಪ್ರಸನ್ನ ಎಲ್ಲಾರು ಏನಂತಾರಪ್ಪ ಅಂತಂದ್ರ ಎಲ್ಲೋ ಜಾತ್ರೆ ಹೋಗೋಣ ನಡ್ರಿ ಎಲ್ಲಮ್ಮ ಜಾತ್ರೆ ಹೋಗೋಣ ನಡ್ರಿ ಅಂತಾರ ಅಂದ್ರೆ ಎಲ್ಲರೂ ಕೂಡ ಹೋಗೋಣ ನಡಿ ಎಲ್ಲರೂ ಕೂಡ ಹೋಗೋಣ ನಡಿ ಅಂತಾರ ಅತ್ತಾರು ರೇಣುಕ ಹೋಗಿ ಆಕೆಗೆ ಎಲ್ಲಮ್ಮ ಅಂತ ಹೇಳಿ ಯಾವಾಗ ಹೆಸರು ಬಂತು ಗುಡ್ಕೊಂಡಾಗ ಗುಡ್ಕೊಂಡಾಗ್ತು ನನ್ ಕೆಲವೊಂದು ಮಂದಿ ನಿಮ್ಮ ಅಕ್ಕ ತಂಗಿ ಹೇಳ್ಯಾರ ಮತ್ತ ಎಲ್ಲರ ತಾಯಿ ಎಲ್ಲಮ್ಮ ಅದಕ್ಕಾಗಿ ಎಲ್ಲಮ್ಮ ಅಂದ್ರ ಅಂತೇಳಿ ಹಂಗಲ್ಲ ಮತ್ತೆ ಹಂಗ ಇದ್ರ ಬೆಟ್ಟ ಬೇರೆ ಐತಿ ಉತ್ತರ ಉತ್ತರ ಆಕೆ ರೇಣುಕ ಅದಕ್ಕೆ ಒಪ್ಪಕ್ಕೆ ಏನ್ ಮಾತು ಬೇರೆ ಬೇರೆ ಎಲ್ಲಮ್ಮಕ್ಕೆ ನಮ್ಮ ಮತ್ತೆ ಯಾಕಂದ್ರೆ ರೇಣುಕ ಮತ್ತು ಎಲ್ಲಮ್ಮ ಇಬ್ಬರು ಬರ್ತಾರ ಇಲ್ಲಿ ಏನ್ ಇಬ್ಬರು ಅದಾರು ಏನ್ ರೇಣುಕ ಆಗದ ಯಾವ ಸಂದರ್ಭದೊಳಗೆ ಅದು ಎಲ್ಲಮ್ಮ ಹೆಸರು ಬಂತು ಕೇಳ್ತಾರೆ ಹೌದಿಲ್ಲ ಅದನ್ನ ಮುಂದಿನ ಸಂದೇಶ ತಕ್ಕೊಂಡು ಬಂದ ಹೇಳ್ರಿ ಅದಕ್ಕೆ ನಾವು ಆರೋಗ್ಯದ್ದು ಬರಗಾಲ ಬಿದ್ದಾಗಪ್ಪ ಯಾರು ಅಂದ್ರೆ ಆದಿಶೇಷ ಯಾಕಪ್ಪ ಅಂತ ಮಹಾರಾಜನ ಕುರಿತು ಭಕ್ತಿ ಮಾಡಿದ ಅವನ ಧ್ಯಾನ ಮಾಡಿದ ಅವನ ಭಕ್ತಿಗೆ ಮೆಚ್ಚಿ ಮೇಘರಾಜ ಧರಣಿಗೆ ಬಂದ ಬಂದ ಇಡೀ ಎಲ್ಲಾ ಪ್ರಪಂಚ ತುಂಬಿ ತುಳ್ಕಾಡಕತ್ತಿತ್ತು ಹಂಗ ನಮ್ಮಪ್ಪ ಬರಗಾಲ ನೀಗಿಸಿದ ನಿಮ್ಮ ಯಾರು ಬರಗಾಲ ನೀಗಿಸಿದ್ರು ಅಂದ ಕಾಲಕ್ಕೆ ಅವ್ರು ಮಾಡ್ತೀರ ಏನ್ ಹೇಳ್ಯಾರ ಮಾತ ಏ ನಮ್ಮವ್ವ ಎಂಟು ದಿವಸಗಟ್ಲೆ ಹತ್ತ ಅಂತ ಅವ್ವ ಏನತ್ತು ರೋದನ ಮಾಡ್ಯಾರಂತ ಹಳತರಪ್ಪ ರೋದನ ಮಾಡಿದಾಗ ಹಳ್ಳ ಕೆರೆಯನ್ನ ತುಂಬಿ ಹರಿದವು ನಮ್ಮವ ಹಿಂಗ ಬರಗಾಲ ನಿಶಾಲ ಅಂತ ಅವ್ರು ಹಾಡ್ರ ತೋಡಿಗೆ ತೋಡಿದ ಹೌದಲ್ಲ ನೋಡು ಅವಾಗ ಆಗಿರ್ಬೇಕು ಈಗ ಸದ್ಯಕ್ಕೆ ಕಣ್ಣಿಗೆ ಕಾಣ್ತಿರ್ಬೇಕು ಹುಡುಕಾಡಿದ್ರು ಪುರಾಣಗಳು ಸಿಕ್ಕಿರ್ಬೇಕು ಅಲ್ಪ ಅಂತ ಮಾತಾಡ ಕೆರೆ ಬಾವಿ ಎಲ್ಲ ತುಂಬಿದು ಅಂತ ಹೇಳ್ತಿ ಅದು ಈಗಾಕೆ ನಮ್ಮ ಅಪ್ಪ ಅಟ್ಟ ತ್ರಾಸ್ ಮಾಡ್ಕೊಂಡು ಹೊಲ್ದಾಗ ನೀರು ಹಾಸ್ಬೇಕಾಗಿತ್ತು ನಾವು ಅವಾಗ ಒಂದು ತಾಸು ಕುಡಿ ಸದಸ್ಯರಾಗಿತ್ತ ಎಲ್ಲ ಹಾಯ್ದಿತ್ತು ನಮ್ಮ ಅವ್ರ ಯಾಕೆ ಪಾಪ ನೀತಿ ಗಿಡ ಆಗ್ಬೇಕಾಗಿತ್ತು ಹೌದಲ್ಲ ಯಾವಾಗ ಹೊಲ ಒಣಗ್ಬೇಕಾಗ ಪಟ್ಟ ಬಿಡುದು ಅಳಸುದು ಯಾವಾಗ ಹೊಲ ಒಣಗ್ಬೇಕಾಗ ಬಿಡುದು ಅಳಸುದು ಹಂಗಲ್ಲ ಅಳಸುದು ಅಂದ್ರೆ ನನಗೆ ರಸು ನೀವು ಆಲು ಮತ್ತ ಯಾಕಂದ್ರೆ ತ್ರಾಸ ಆಕೈತಿ ಗಂಟೆಗೆ ತಿಳ್ಕೊಂಡ ಆಕೆ ಹೋಗ ಹಚ್ಚಿದ್ರೆ ಆಕಿತ್ತ ಹೌದಿಲ್ಲ ಅವಾಗ ನಿಮ್ಮ ಅವ್ವ ಅಂತ ಅಂದ್ರೆ ಈಗ ಹತ್ತಿರ ಕೆರೆ ಬಾವಿ ಹಳ ತುಂಬಂಗಿಲ್ಲ ಹಲ್ಲ ಕೆರೆ ಬಾವಿ ಅಪ್ಪ ರಿಮೆಂಬರ್ ಒಂದ್ ಬಟ್ಲ ಕೊಟ್ಟು ಒಂದು ಅಕ್ಕ ಹೋಗ ಅದ್ರ ತುಂಬಸಗತಿ ಒಂದ್ ಬಟ್ಲ ಕೊಟ್ಟು ಅದ್ರ ತುಂಬಸರ ಅಪ್ಪ ಹೌದಿಲ್ಲ ಈಗ ಯಾಕೆ ಮತ್ತೆ ಅವಾಗ ಮಾಡಿರಪ್ಪ ಪವಾಡ ಅಂದ್ರೆ ಈಗ ಯಾಕೆ ಅದು ಉಳ್ಕೊಂಡಿಲ್ಲ ಯಾಕ ಯಾಕ ಉಳ್ಳಿಲ್ಲ ಅದು ಅವ್ರನ್ನ ಕೇಳ್ರಿ ಏನ್ ಅದಕ್ಕೆ ಇನ್ನೊಂದು ಮಾತು ಕೇಳಿದ್ರೆ ಏನಾಯ್ತು ಒಳಗಡೆ